ಕೆಳಗೇರಿ ಕೆರೆ ಭಾರತ ರತ್ನ ಪ್ರಾಥಸ್ಮರಣೀಯ ಸರ್ ಎಂ ವಿಶ್ವೇಶ್ವರಾಯ ಅವರು ಮೈಸೂರು ಸಂಸ್ಥಾನದಲ್ಲಿ ಸ್ಯಾನಿಟರಿ ಇಂಜಿನಿಯರ್ ಆಗಿದ್ದ ಕಾಲದಲ್ಲಿ ಈ ಕೆರೆಯ ನೀಲನಕ್ಷೆ ಸಿದ್ಧಗೊಂಡಿತು. 1962ರಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳ ಆಡಳಿತದ ಸುಗಮಕ್ಕೆ ಮುನ್ಸಿಪಾಲ್ ಬರೋ ಆರಂಭಗೊಂಡು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ನವಿಲು ತೀರ್ಥದಿಂದ ಕುಡಿಯುವ ನೀರು ಸರಬರಾಜು ಆಗುವ ತನಕ ಧಾರವಾಡಿಗರ ನೀರಡಿಕೆ ತನಿಸಿದ್ದು ಕೆಳಗೇರಿ ಕೆರೆ. ಇಂದಿಗೆ ಭರ್ತಿ 109 ವರ್ಷಗಳ ಹರೆಯ ಈ ಕೆರೆಗೆ ಕೆಳಗೇರಿ ಕೆರೆ ಕೃಷಿ ವಿಶ್ವವಿದ್ಯಾಲಯದ ಸುಪರ್ದಿಯಲ್ಲಿದ್ದರೆ ನಿರ್ವಹಣೆಯ ಹೊಣೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಹೆಗಲಿಗಿದೆ. ಸಾರ್ವಜನಿಕರ ಸಮುದಾಯದ ಸಹಭಾಗಿತ್ವದಲ್ಲಿ ಕೆರೆ ಬಾವಿಗಳ ನಿರ್ವಹಣೆ ಇದ್ದಾಗ ಸುದೃಢವಾಗಿದ್ದ ಜಲಮೂಲಗಳು ಸರ್ಕಾರಿ ಸುಪರ್ದಿಗೆ ಅಳವಡುತ್ತಲೇ ಸರ್ಕಾರಿ ಕೆರೆ ಸರ್ಕಾರಿ ಬಾವಿಗಳಾಗಿ ಬದಲಾಗಿ ರಕ್ಷಿಸಬೇಕಾದ ಪರಿಸ್ಥಿತಿಗೆ ನೂಕಲ್ಪಟ್ಟವು. ಒಂದರ್ಥದಲ್ಲಿ ನಮಗೆ ಸಂಬಂಧಿಸಿದ್ದಲ್ಲ ಎಂಬ ಭಾವ ಸಾರ್ವಜನಿಕರಲ್ಲಿ ಬಲಿಯಿತು. ಕಳೆದ 5 ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ಧಾರವಾಡ ಜಿಲ್ಲೆಯ ಸೆಕೆ ನಮ್ಮ ಮೈ ಊರಿಸಿದೆ. ಅಷ್ಟಾದರೂ ಈ ರಣರಣ ಬಿಸಿಲಿನ ಮಧ್ಯೆ ಶತಮಾನ ಕಂಡ ಧಾರವಾಡದ ಕೆಳಗೇರಿ ಕೆರೆಯಲ್ಲಿ ಕಳೆ ಸಸ್ಯಗಳ ಹಸಿರು ಪರಿಸರದ ಪ್ರತಿ ಕಾಳಜಿ ಉಳ್ಳವರಿಗೆ ಕಳವಳ ಮೂಡಿಸಿದೆ. ಈ ಹಿಂದೆ ಅವು ಕೆರೆಗಳು ಎಂದು ಗುರುತಿಸಲಾಗದಷ್ಟರ ಮಟ್ಟಿಗೆ ಕಳೆ ತೇಲುತ್ತಿತ್ತು. ಈಗ ಕೆರೆಗಳ ಹಲವಾರು ಬದಿಗಳಲ್ಲಿ ಕ್ರಮೇಣ ಹಸಿರು ಕ್ರಾಂತಿಯಾಗುತ್ತಿದೆ. ಜನಪದ ವಿದ್ವಾಂಸರು ಹೇಳುತ್ತಾರೆ, ಮನೆಗೆ ಹಂಡೆಯೊಳಗಿನ ನೀರು ಹೆಂಗ ಆಸರನೋ ಹಂಗ ಊರಿಗೆ ಊರ ಮುಂದಿನ ಕೆರೆ. ಅದು ಊರಿನ ಆಸ್ತಿ, ಮೂಕ ಪ್ರಾಣಿಗಳ ಆಸರಿಕಿ ಬ್ಯಾಸರಿಕಿ ಬಾನಿ ಇದ್ದಂಗ ಅಂತ. ಮೊದಲಾಗಿದ್ದರೆ ನಮ್ಮೂರ ಕೆರೆಗಳಲ್ಲಿ ಕಮಲದ ಬಳ್ಳಿಯೇ ಹೆಚ್ಚಾಗಿ ಹಬ್ಬಿರುತ್ತಿತ್ತು. ಒಂದರ್ಥದಲ್ಲಿ ಅವು ತಾವರೆ ಕೆರೆಯಾಗಿದ್ದವು. ಸದಾ ಅರಳಿ ನಿಂತ ಕಮಲದ ಹೂವುಗಳು ಕೆರೆಯ ನೈಸರ್ಗಿಕ ಸೌಂದರ್ಯ ವೃದ್ಧಿಸುವಂತೆ ಮಾಡಿದ್ದವು. ಆದರೆ ನಮ್ಮೂರಿನ ಕೆರೆಗಳಲ್ಲಿ ಹಸಿರು ಕ್ರಾಂತಿ ಕೊಂಚ ಈಗ ಭಿನ್ನವಾಗಿದೆ. ಹಸುರಿಗೆ ಮೂಲ ವಾಟರ್ ಹೈಸಿಂತ್, ಲೆಟ್ಟೂಸ್ ಹಾಗೂ ಐಕಾರ್ನಿಯಾ ಕಳೆ. ಒಂದರ್ಥದಲ್ಲಿ ಇದು ಕಳೆಗುಂದಿದ ಹಸಿರು. ನಾವು ಬಟ್ಟೆ ಒಗೆಯಲು ಪಾತ್ರೆ ತೊಳೆಯಲು ಬಳಸುವ ಸೋಪ್, ಸೋಪ್ ಪೌಡರ್ ಹಾಗೂ ಡಿಟರ್ಜೆಂಟ್ಗಳಲ್ಲಿ ಕಂಪನಿಯವರು ಕ್ಷಣದಲ್ಲಿ ಫಳಫಳ ಹೊಳೆಸುವ ಸಾಕಷ್ಟು ಪ್ರಮಾಣದಲ್ಲಿ ರಂಜಕ, ಫಾಸ್ಫರಸ್ ಅರ್ಥಾತ್ ಪಿ ಸೇರಿಸಿರುತ್ತಾರೆ. ಇದು ನಿಯಮಿತವಾಗಿ ನಮ್ಮ ಕೆರೆಗಳನ್ನು ಸೇರುತ್ತಿದೆ. ಹೀಗೆ ಫಾಸ್ಫರಸ್ ಕೆರೆ ಕುಂಟೆಗಳನ್ನು ಸೇರಿದರೆ ಐಕಾರ್ನಿಯಾದಂತಹ ಕಳೆ ಸಸ್ಯಗಳಿಗೆ ರಸಗೊಬ್ಬರ ಒದಗಿಸುವ ಏಜೆಂಟ್ ಆಗಿ ಪರಿವರ್ತನೆಯಾಗುತ್ತದೆ. ಕೆರೆ ಆವಾರದ ಅರಳಿ ಮರದ ಬುಡದಲ್ಲಿ ಭಗವಂತನ 100 ಚಿತ್ರಪಟಗಳನ್ನು ಪೇರಿಸಿಡಲಾಗುತ್ತಿದೆ. ದೇವರು, ಧರ್ಮ, ವೃದಾಚರಣೆಯ ಹೆಸರಿನಲ್ಲಿ ದೇವರ ಪಟಗಳನ್ನು, ಮುಕ್ಕಾದ ಮೂರ್ತಿಗಳನ್ನು ಬೀದಿಪಾಲಾಗಿಸಲಾಗುತ್ತಿದೆ. ಹಾಗಾದರೆ ಈ ನಡೆ ಉಚಿತವೇ? ಇಂತಹ ಆಚರಣೆಗಳ ಹಿಂದೆ ವೈಜ್ಞಾನಿಕತೆ ಇದೆಯೇ? ಪರಿಹಾರವೇನು? ಧಾರವಾಡದ ನೇಚರ್ ರಿಸರ್ಚ್ ಸೆಂಟರ್ ಹಾಗೂ ಹಳ್ಳಿಗೇರಿಯ ನೇಚರ್ ಫಸ್ಟ್ ಇಕೋ ವಿಲೇಜ್ ವಿಶ್ವಸ್ಥರು ಶ್ರಮದಾನದ ಮೂಲಕ 218 ದೇವರ ಪಟಗಳನ್ನು ವ್ಯವಸ್ಥಿತವಾಗಿ ವಿಲೇವಾರಿ ಮಾಡಿದ್ದಾರೆ. ಚೌಕಟ್ಟು ಬೇರೆ, ಮೊಳೆಗಳು, ಕ್ಲ್ಯಾಂಪ್ಗಳು ಮತ್ತು ಗಾಜು ಪ್ರತ್ಯೇಕಿಸಿ ಶಿಥಿಲಗೊಂಡ ದೇವರ ಪಟಗಳನ್ನು ಮಣ್ಣಿನಲ್ಲಿ ಬೆರೆಸಿ ಕಲಸಿ 108 ಬೀಜದುಂಡೆಗಳಾಗಿ ಪರಿವರ್ತಿಸಿ ಮೋಕ್ಷ ಕರುಣಿಸಿದ್ದಾರೆ. ಹೆಸರು, ಅವರೆ, ಹೀರೆ, ನುಗ್ಗೆ, ಹಾಗಲ, ಪುಂಡಿ, ಕರಿಬೇವು, ಹೀಗೆ ಮನೆ ಅಂಗಳದ ಉದ್ಯಾನಕ್ಕೆ ಅನುವಾಗಬಲ್ಲ ಕಾಯಿಪಲ್ಲೆ ಬೀಜಗಳು, ಪಪ್ಪಾಯಿ, ಕಲ್ಲಂಗಡಿ, ಕುಂಬಳ, ಹಾಲುಗುಂಬಳ, ಬಳ್ಳಿಯಾಗಬಲ್ಲ ಬೀಜಗಳು ಮತ್ತು ಡೇರೆ ಹೂವಿನ 16 ಬಣ್ಣದ ಬೀಜಗಳನ್ನು ಈ ಬೀಜದೊಂಡೆಗಳಲ್ಲಿ ಸೇರಿಸಿ ಕೆರೆಯ ಆವಾರ ಗಾಯತ್ರಿಪುರಂ ಬಡಾವಣೆಯ ಸಾರ್ವಜನಿಕ ಉದ್ಯಾನದಲ್ಲಿ ಪಸರಿಸಲಾಯಿತು. ಕಣಕಣದಲ್ಲಿ ಶಿವ ಎಂಬ ಯುವ ಬ್ರಿಗೇಡ್ ಆಂದೋಲನದ ಮುಂದುವರಿದ ಭಾಗವಾಗಿ ಈ ಶ್ರಮದಾನ ಜರುಗಿತು. ಅಂತೂ ಕೆರೆ ಅಂಗಳ ಸ್ವಚ್ಛವಾಯಿತು. ಸ್ವಚ್ಛ ಭಾರತ ಅಭಿಯಾನಕ್ಕೆ ಸ್ಥಳೀಯವಾಗಿ ಮತ್ತು ವೈಯಕ್ತಿಕವಾಗಿ ಪ್ರತಿಯೊಬ್ಬರೂ ಶ್ರಮದಾನದ ಮೂಲಕ ಹೇಗೆ ಕೊಡುಗೆ ನೀಡಬಹುದು ಎಂಬುದಕ್ಕೆ ಒಂದು ಪುಟ್ಟ ಮಾದರಿಯ ಪ್ರಯತ್ನವಿದು. ಸಮುದಾಯದ ಸಹಭಾಗಿತ್ವದಲ್ಲಿ ಜಲಮೂಲಗಳ ಉಳಿಸುವಿಕೆಯ ಆಂದೋಲನ. ನಮ್ಮ ಐತಿಹಾಸಿಕ ಕೆಳಗೇರಿ ಕೆರೆಗೆ ಒಂದು ನೀಲನಕ್ಷೆಯನ್ನು ಸಿದ್ಧಪಡಿಸಿದಂಥ ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬವನ್ನು ಆಚರಿಸಿದ್ವಿ. ನಾವಿವತ್ತು ದೇವರ ಫೋಟೋಗಳನ್ನೇನು ಜನ ಒಗೆದಿರ್ತಾರಲ್ಲ ಬ್ಯಾಡ್ ಅಂತಂದು, ಅವ್ರಿಗೆ ಬ್ಯಾಡಾಗಿ ಒಗೆದಂಥ ದೇವ್ರ ಫೋಟೋಗಳು ಭಾಳ ಇದ್ವು ನಮ್ಮ ಕೆಳಗೇರಿ ದಂಡೆ ಮೇಲೆ. ಎಲ್ಲಿ ಬೇಕಾದಲ್ಲೇ ಬಿದ್ದಿದ್ವು. ಅವನು ಎಲ್ಲ ಫೋಟೋಗಳನ್ನು ನಮ್ಮ ಸ್ನೇಹಿತರೆಲ್ಲ ಸೇರಿ ಅವನ ತಗೊಂಡು ಆ ಫೋಟೋಗಳ ಕಟ್ಟು ಮತ್ತು ಗ್ಲಾಸು ಪೇಪರ್ಗಳನ್ನೆಲ್ಲ ಬೇರ್ಪಡಿಸಿದ್ವಿ. ಎಣಿಸಿ ನೋಡಿದ್ವಿ ನಾವು, ಒಂದು 218 ದೇವರ ಫೋಟೋಗಳಿದ್ವು. ಎಲ್ಲ ಜಾತಿ ದೇವರುಗಳು ಅದರಲ್ಲಿದ್ವು. ಆಮೇಲೆ ಆ ದೇವರ ಫೋಟೋಗಳನ್ನು ಉಪಯೋಗಿಸಿ ತೆಗೆದಂಥ ಪೇಪರ್ಸ್ಗಳಿಂದ
ಬೀಜದುಂಡೆಗಳನ್ನು ಮಾಡಿದ್ವಿ. ಸರಿಯಾಗಿ ಒಂದು 108 ಬೀಜದುಂಡೆಗಳನ್ನು ಮಾಡಿ ನಾವು ಕೆರೆಯ ಆವರಣದಲ್ಲಿ ಆ ಬೀಜದುಂಡೆಗಳನ್ನು ಹಾಕಿದ್ವಿ. ದೇವರ ಫೋಟೋನ ಎಂದು ಬೀದಿಗೆ ತರಬೇಡ್ರಿ, ಅವಶ್ಯಕತೆ ಇದ್ದಷ್ಟು ದೇವ್ರ ಫೋಟೋ ಖರೀದಿ ಮಾಡಿರಿ. ಆಮೇಲೆ ಕಂಡು ಕಂಡಲ್ಲೆಲ್ಲ ತೊಗೊಂಡು ಬರೋದು, ಆಮೇಲೆ ಯಾರೋ ಬೇಡ ಅಂತ ಹೇಳಿದ್ರು ಅಂತೇಳಿ ಅವನು ತಂದಿಲ್ಲೇ ಸಾರ್ವಜನಿಕ ಸ್ಥಳಗಳೊಳಗೆ ಇಟ್ಬಿಟ್ರೆ ನಾವು ದೇವರನ್ನು ಬೀದಿಗೆ ತಂದಂಗೆ ಆಕೈತಿ. ಅದರಿಂದ ನಮಗೆ ಪುಣ್ಯ ಅಂತೂ ಬರೋಂಗಿಲ್ಲ. ಈ ಧಾರ್ಮಿಕ ತ್ಯಾಜ್ಯಗಳನ್ನು ಹರಿಯೋ ನೀರೊಳಗೆ ಬಿಡ್ರಿ, ನದಿ ಒಳಗೆ ಬಿಡ್ರಿ, ಕೆರೆ ಒಳಗೆ ಬಿಡ್ರಿ, ಬಾವಿ ಒಳಗೆ ಬಿಡ್ರಿ, ಹೀಗೆಲ್ಲ ಹೇಳಿರ್ತಾರೆ. ದಯವಿಟ್ಟು ಆ ಥರ ಏನು ಮುಂದೆ ಯಾರೂ ಹೇಳಬಾರ್ದು. ಆ ಧಾರ್ಮಿಕ ತ್ಯಾಜ್ಯಗಳನ್ನು ನೆಲದೊಳಗೆ ಹೋಗೋದಾಗಲಿ, ಗಿಡದ ಕೆಳಗೆ ಹೋಗೋದಾಗಲಿ, ಈ ಥರ ಮಾಡಿದರೆ ಪರಿಸರ ಸ್ನೇಹಿಯಾಗಿ ಮಾಡಿದರೆ ಅವು ಮುಂದೆ ಕೊಳತು ಗಿಡಕ್ಕೆ ಗೊಬ್ಬರ ಆಗಿರೋ ಹೋಗ್ಬಿಡ್ತಾವೆ ಅಂತ ತಿಳ್ಕೊಬೇಕು.